ಕೊನೆಯ ಆರು ರಾಶಿಯ ಫಲಾಫಲ ಹೇಗಿದೆ ಶಾಸ್ತ್ರಗಳೇ ತಿಳಿಸ್ಕೊಡೋದಾದ್ರೆ? ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಬಲ ಇದೆ, ದೈವಾನುಕೂಲ ಇದೆ. ನಿಮ್ಮ ಪರಿಶ್ರಮಕ್ಕೆ ಬರೀ ಪರಿಶ್ರಮ ಇದ್ದರೆ ಸಾಲದು, ಪರಿಶ್ರಮಕ್ಕೆ ದೈವ ಸಹಾಯ ಸಿಕ್ಕಾಗ ಅದು ದೊಡ್ಡದಾಗ್ಬಿಡುತ್ತೆ, ದೊಡ್ಡ ಫಲವಾಗುತ್ತೆ. ಹೀಗಾಗಿ ಅಂಥದ್ದೊಂದು ಸಾಧ್ಯತೆ ಇದೆ. ತೀರ್ಥಕ್ಷೇತ್ರ ದರ್ಶನ, ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡ್ತಕ್ಕಂಥದ್ದು, ಸಾಧು ಸಜ್ಜನರ ಸಂತರ ಒಂದು ಪರಿಚಯ ಆಗ್ತಕ್ಕಂಥದ್ದು, ಹಿರಿಯರ ಸಹಕಾರ, ಈ ರೀತಿಯ ಒಂದು ಒಳ್ಳೆಯ ಲಕ್ಷಣ ಸೂಚಿಸ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಒಂದು ರೀತಿಯ ಒಂದು ದೈವ ಭಾವದಲ್ಲಿ ಚಿಂತನೆ ಉಂಟಾಗೋದು, ಯಾರೋ ಒಬ್ಬ ಸಜ್ಜನರ ಸಹವಾಸ, ಈ ರೀತಿಯ ಒಂದು ಮಾರ್ಗದರ್ಶನ, ಇವೆಲ್ಲವೂ ಚೆನ್ನಾಗಿದೆ. ಬಲ ಇದೆ, ವೃತ್ತಿಯಲ್ಲೂ ಕೂಡ ಅನುಕೂಲ ಇದೆ. ಸ್ವಲ್ಪ ಶ್ರಮ ಜಾಸ್ತಿ ಅನ್ನೋದನ್ನು ಸೂಚಿಸ್ತಾ ಇದೆ. ಇದರ ಶ್ರಮ ಸ್ವಲ್ಪ ಸುಲಭವಾಗಬೇಕು ಅಂತಂದರೆ ಲಲಿತಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಲ ಇದೆ, ಲಾಭ ಇದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಮಕ್ಕಳು ಈ ದಿವಸ ಸ್ವಲ್ಪ ಅಸಮಾಧಾನದಿಂದ ಕೂಡಿರ್ತಾರೆ, ಅವ್ರಿಗೆ ಸಹಕಾರ ಇರೋದಿಲ್ಲ, ಅದು ನಿಮಗೆ ತಲೆ ಕೆಟ್ಟ ಹೋಗುತ್ತೆ, ಹೈರಾಣ ಮಾಡಿಬಿಡ್ತಾರೆ. ಮತ್ತು ಈ ದಿವಸ ಬಹಳ ಮುಖ್ಯವಾದ ಕಡತ ಪತ್ರಗಳು ಅಥವಾ ಇತ್ಯಾದಿ ಯಾವುದೋ ಶ್ಯೂರಿಟಿ ಪ್ರಾಮಿಸ್ ಇಂಥ ಸಭೆಗಳಲ್ಲಿ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಬೇಕು, ಸುಮ್ಮನೆ ಬಲಿಯಾಗಿಬಿಡ್ತೀರ, ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ವಿವೇಕ ಜಾಗೃತವಾಗಬೇಕು, ಸೂರ್ಯ ಪ್ರಾರ್ಥನೆ ಮಾಡಿ, ಗಾಯತ್ರಿ ಪ್ರಾರ್ಥನೆ, ಅದೆಲ್ಲವೂ ನಿಮಗೆ ಬಲ ತಂದುಕೊಡುತ್ತೆ. ಇನ್ನು ಧನುಸು ರಾಶಿ, ಧನುರಾಶಿಯವರಿಗೆ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ವೃತ್ತಿ ಕೆಲಸ ಕಾರ್ಯ ಇತ್ಯಾದಿಗಳೆಲ್ಲ ಚೆನ್ನಾಗಾಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ, ಕೆಲಸಕ್ಕೆ ಮಾನ್ಯತೆ ಸಿಗುತ್ತೆ, ಮುಖ್ಯವಾಗಿ ಸಂಗಾತಿಯ ಸಹಕಾರ ಚೆನ್ನಾಗಿದೆ, ಎಲ್ಲವೂ ಬಲವಿದೆ. ಆದರೆ ಸ್ವಲ್ಪ ಪ್ರಯಾಣದ ಕಡೆ ಗಮನ ಇರಬೇಕು, ಪ್ರಯಾಣದಲ್ಲಿ ಅಸೌಖ್ಯತೆಯನ್ನು ಹೇಳ್ತಾ ಇದೆ. ಮತ್ತು ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಪ್ರಾರ್ಥನೆಗೆ ದಿವಸ ಗ್ರಾಮದೇವತಾ ದರ್ಶನ ಮಾಡಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ, ವೃತ್ತಿಯಲ್ಲಿ ಪೂರ್ಣತೆ ಇರೋದಿಲ್ಲ, ಸೌಖ್ಯತೆ ಅನ್ನೋದು ಕಾಣೋದಿಲ್ಲ. ಇನ್ನು ಇದು ಸ್ವಲ್ಪ ಅಂಜಿಕೆಯ ದಿವಸ ಇರ್ತದೆ, ಭಯದ ವಾತಾವರಣ, ಯಾರು ಏನು ಅಂತಾರೋ ಅಥವಾ ಏನು ನನ್ನ ನಿರ್ಧಾರ ತೊಗೊಂಡು ಸರಿ ಇದೆಯೋ ಇಲ್ಲವೋ, ಅಥವಾ ಮನೆ ಸೇವಕರೇ ಕೈ ಕೊಟ್ಬಿಡ್ತಾರೆ, ಶ್ರಮ ಜಾಸ್ತಿ, ಹೆಚ್ಚಿನ ಹೊರೆ ಅಥವಾ ಎದುರು ಮಾತಾಡೋದು, ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಕುಗ್ಗಿಸುತ್ತೆ ಮನಸ್ಸನ್ನು, ಆ ರೀತಿಯ ಸ್ವಲ್ಪ ಲಕ್ಷಣ. ಆಂಜನೇಯನ ಪ್ರಾರ್ಥನೆ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ಆಹಾರದಲ್ಲಿ ವ್ಯತ್ಯಾಸ ಇದೆ, ಬಹಳ ಹುಷಾರಾಗಿರಿ. ಹೊರಗಿನ ಆಹಾರ ಸೇವನೆ ನಿಮಗೆ ಈ ದಿವಸ ಮಾರಕವಾಗಬಹುದು, ಗಮನ ಇರಲಿ. ಮಕ್ಕಳ ಸಹಾಯ ಚೆನ್ನಾಗಿದೆ ಈ ದಿವಸ, ನಿಮ್ಮ ಮನಸ್ಸು ಚೆನ್ನಾಗಿರ್ತದೆ, ತಾಯಿಯ ಸಹಕಾರ, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲೂ ಕೂಡ ಒಂದು ಮಾನ್ಯತೆ ಇದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ಚೆನ್ನಾಗಿದೆ. ಆಹಾರ ಮತ್ತು ಕುಟುಂಬ ಸ್ಥಾನ, ಕುಟುಂಬದವ್ರ ಜೊತೆಗೆ ಹಿರಿಯರು ಅನ್ನಿಸ್ಕೊಂಡಿರ್ತಾರೆ, ಅಂಥವ್ರ ಜೊತೆಗೆ ಘರ್ಷಣೆಗಳಾಗ್ಬಿಡೋ ಸಾಧ್ಯತೆ, ಹಾಗೇನಾಗುತ್ತೆ ಅದು ನೀವು ಸ್ವಲ್ಪ ಬೇರೆ ಅಂದರೆ ಆ ಕಲಹದಿಂದ ಏನಾಗುತ್ತೆ, ನಿಮ್ಮನ್ನು ಕೆಟ್ಟವರನ್ನಾಗಿ ಮಾಡಿಬಿಡ್ತಾರೆ. ಹೀಗಾಗಿ ಮಾತಿನ ಮೇಲೆ ಹಿಡಿತಾ ಇರಲಿ. ಪ್ರಾರ್ಥನೆಗೆ ದಿವಸ ವಾಗೀಶ್ವರಿ ಪ್ರಾರ್ಥನೆ ಅಥವಾ ಪರಶಿವನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಚೆನ್ನಾಗಿದ್ದಾನೆ, ಮಾಂದಿ ಯುಕ್ತವಾದಾಗ ಸ್ವಲ್ಪ ತಲೆ ಮೆದುಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು ಉಂಟಾಗಬಹುದು, ಬುದ್ಧಿ ಮಂದವಾಗ್ತಕ್ಕಂಥ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸುತ್ತೆ. ದೇಹಬಲ ಕಡಿಮೆ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಈ ದಿವಸ ಬಂಧುಗಳ ಸಹಕಾರ ಚೆನ್ನಾಗಿದೆ, ಹೀಗಾಗಿ ಮಿತ್ರರ ಸಹಕಾರ ಚೆನ್ನಾಗಿದೆ, ಹೀಗಾಗಿ ಫ್ರೆಂಡ್ಸ್ ನಿಮಗೆ ಈ ದಿವಸ ದೊಡ್ಡ ಆಸ್ತಿ ಅನಿಸ್ಬಿಡ್ತಾರೆ. ಸಹಕಾರ ಚೆನ್ನಾಗಿದೆ, ಸಂಗಾತಿಯ ಸಹಕಾರ ಚೆನ್ನಾಗಿದೆ, ವ್ಯಾಪಾರದಲ್ಲೂ ಅನುಕೂಲವನ್ನು ಸೂಚಿಸ್ತಾ ಇದೆ. ಆದರೆ ವೃತ್ತಿಯಲ್ಲಿ ಮತ್ತು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ. ಶಾಸ್ತ್ರಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನಾಳೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.